ಸ್ಟೂಡೆಂಟ್ಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ನನ್ನ ಹತ್ರ ಇನ್ನೂ ಒಂದ್ ಕ್ವಶನ್ ಇದೆ. ಫಸ್ಟ್ ಆ ಕ್ವಶನ್ ಓದ್ತೀನಿ ನೋಡ್ಬಿಡಿ. ಮಿಸ್ಟರ್ ದರ್ಶನ್ ಅರ್ನ್ಸ್ ದ ಫಾಲೋಯಿಂಗ್ ಇನ್ಕಮ್ಸ್ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ 2020-21. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ದರ್ಶನ್ ಇಫ್ ಈಸ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್ ಡ್ಯೂರಿಂಗ್ ದ ಅಸೆಸ್ಮೆಂಟ್ ಇಯರ್ 2021-22 ಅಂತ ಹೇಳಿದ್ದಾರೆ. ಈಗ ಈ ಕ್ವಶನ್ ಹೆಂಗ್ ಓದೋದು ಅಂತ ನೋಡೋಣ. ಓದ್ಬಿಟ್ಟು ಯಾವ್ದಕ್ಕೆ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ದಯವಿಟ್ಟು ಎಲ್ಲರೂ ನಾಲ್ಕು ಇಟ್ಕೊಳ್ಳಿ. ಕ್ವಶನ್ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ. ಒಂದೊಂದೇ ಪಾಯಿಂಟ್ ನೀಟ್ ಆಗಿ ಓದಿ ನೋಡಿ. ಆ ಪಾಯಿಂಟ್ ಅಲ್ಲಿ ಏನೇನು ಹಾಕಿದೀನಿ ಇಲ್ಲಿ ಅದೇ ಪಾಯಿಂಟ್ ಅನ್ನ ನೀವು ಪರ್ಟಿಕ್ಯುಲರ್ಸ್ ಅಲ್ಲಿ ಬರೀ. ಓಕೆನಾ? ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಆರ್ ಪಾಯಿಂಟ್ ಇದೆ. ಆರ್ ಪಾಯಿಂಟ್ ಅನ್ನು ಕೂಡ ನೀವು ಹಾಗೆ ಇಲ್ಲಿ ಏನ್ ಪ್ರಾಬ್ಲಮ್ ಅಲ್ಲಿ ನಾನು ಡಿಸ್ಪ್ಲೇ ಮಾಡಿದೀನಿ ಅದನ್ನ ಹಾಗೆ ಪರ್ಟಿಕ್ಯುಲರ್ಸ್ ಅಲ್ಲಿ ಕಾಪಿ ಮಾಡಿ. ಅಮೌಂಟ್ ಗಳು ಮಾತ್ರ ನಾನು ಹೇಳ್ಕೊಡ್ತೀನಿ ಯಾವ ತರ ಹಾಕ್ಬೇಕು ಅಂತ ಹೇಳಿ. ಫಸ್ಟ್ ಪಾಯಿಂಟ್ ಎ ಪಾಯಿಂಟ್, ಪ್ರಾಫಿಟ್ ಅರ್ನ್ ಫ್ರಮ್ ಬಿಸ್ನೆಸ್ ಇನ್ ಪ್ಯಾರಿಸ್. ನೋಡಿ, ಪ್ರಾಫಿಟ್ಸ್ ಅರ್ನ್ ಫ್ರಮ್ ಬಿಸ್ನೆಸ್ ಇನ್ ಪ್ಯಾರಿಸ್ ವಿಚ್ ಈಸ್ ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ. ನೋಡಿ, ಪ್ಯಾರಿಸ್ ಅಲ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡಿದೀವಿ, ಪ್ಯಾರಿಸ್ ಅಲ್ಲಿ ಇನ್ಕಮ್ ಅನ್ನ ರಿಸೀವ್ ಮಾಡಿದೀವಿ. ಆದ್ರೆ ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದು ಎಲ್ಲಿ? ಇಂಡಿಯಾನಲ್ಲಿ ಕಂಟ್ರೋಲ್ ಆಗಿದೆ. ನೋಡಿ, ನಾನು ಇದು ಮೂರನೇ ಎರಡನೇ ಪಾಯಿಂಟ್ ಬರುತ್ತೆ ನಮಗೆ. ಏನು ಪ್ರೊಫಾರ್ಮಾನಲ್ಲಿ ಎರಡನೇ ಪಾಯಿಂಟ್ ಬರುತ್ತೆ. ಎನಿ ಇನ್ಕಮ್ ಅರ್ನ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಸೊ ಎಷ್ಟ್ ಅಮೌಂಟ್ ಇದೆ ಅಂತ ಹೇಳಿದ್ರೆ 1,60,000 ರುಪೀಸ್ ಅನ್ನ ನಾವು ಫಸ್ಟ್ ಟೂ ಕೇಸಸ್ ಅಲ್ಲಿ ಕಂಟ್ರೋಲ್ಡ್ ಇನ್ ಇಂಡಿಯಾ ಆಗಿರೋದ್ರಿಂದ ಫಸ್ಟ್ ಟೂ ಕೇಸಸ್ ಅಲ್ಲಿ ಹಾಕ್ತೀವಿ. ನೋಡಿ, ಈ ಮೊದಲನೇ ಪಾಯಿಂಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಇದೆ. ಹಾಫ್ ಆಫ್ ದ ಪ್ರಾಫಿಟ್ಸ್ ಬೀಂಗ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಈ 1,60,000 ರುಪೀಸ್ ಅಲ್ಲಿ ಅರ್ಧದಷ್ಟು ಇನ್ಕಮ್ ಅನ್ನ ಇಂಡಿಯಾನಲ್ಲಿ ರಿಸೀವ್ ಮಾಡಿದೀವಂತೆ. ನೋಡಿ, ನಮಗೆ ರಿಸೀವ್ ಅನ್ನೋ ವರ್ಡ್ ಬಂದಿರೋದ್ರಿಂದ ಈವನ್ ಆ ವ್ಯಕ್ತಿ ನಾನ್ ರೆಸಿಡೆಂಟ್ ಆದ್ರೂ ಕೂಡ 80,000 ರುಪೀಸ್ ಅನ್ನ ನಾನ್ ರೆಸಿಡೆಂಟ್ ಆದ್ರೂ ಇಂಡಿಯಾನಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟ್, ಪಾಯಿಂಟ್ ನಂಬರ್ ಎ. ಈಗ ಪಾಯಿಂಟ್ ನಂಬರ್ ಬಿ ನೋಡೋಣ. ಪೆನ್ಷನ್ ಫ್ರಮ್ ಫಾರ್ಮರ್ ಎಂಪ್ಲಾಯರ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಯುಎಸ್ಎ 32,000 ಅಂತ ಹೇಳ್ತಾ ಇದೆ. ನೋಡಿ, ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗಿದ್ದಾನೆ, ಇಂಡಿಯಾನಲ್ಲಿ ಕೆಲಸ ಮಾಡ್ತಾ ಇದ್ದ, ಇಂಡಿಯಾನಲ್ಲಿ ಕೆಲಸ ಮಾಡಿಕೊಂಡು ಇಂಡಿಯಾನಲ್ಲಿ ರಿಟೈರ್ಡ್ ಆಗಿ ಯುಎಸ್ಎ ಹೋಗಿ ಸೆಟ್ಲ್ ಆಗಿದ್ದಾನೆ. ಅವ್ರಿಗೆ ಪ್ರತಿ ವರ್ಷ ಒಂದಷ್ಟು ಪೆನ್ಷನ್ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಅಮೆರಿಕಾನಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. ಆದ್ರೆ ಅರ್ನ್ ಮಾಡಿರೋದಲ್ಲಿ ಇಂಡಿಯಾದಲ್ಲಿ. ಫಾರ್ಮರ್ ಎಂಪ್ಲಾಯರ್ ಅಂದ್ರೆ ಪ್ರೀವಿಯಸ್ ಎಂಪ್ಲಾಯರ್. ಓಕೆನಾ? ಅಂದ್ರೆ ಇಂಡಿಯಾನಲ್ಲಿ ಕೆಲಸ ಮಾಡ್ತಾ ಇದ್ದ, ಕೆಲಸಕ್ಕೆ ರಿಸೈನ್ ಮಾಡಿ ರಿಟೈರ್ಮೆಂಟ್ ತಗೊಂಡು ಅಮೆರಿಕ ಹೊರಟೋಗಿದ್ದಾನೆ. ಅವ್ರಿಗೆ ಇಂಡಿಯಾದಿಂದ ಪೆನ್ಷನ್ ಹೋಗ್ತಾ ಇದೆ ಪ್ರತಿ ತಿಂಗಳು ಪ್ರತಿ ವರ್ಷ. ಹಾಗಾದ್ರೆ 32,000 ರುಪೀಸ್ ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ ಮೂರು ಕಡೆ ಕೂಡ 32,000 ರುಪೀಸ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ಈಗ ಪಾಯಿಂಟ್ ನಂಬರ್ ಸಿ ನೋಡೋಣ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್ ಅಂಡ್ ಬ್ರಾಟ್ ಟು ಇಂಡಿಯಾ. ಸಿ, ದ ವರ್ಡ್ ಬ್ರಾಟ್ ಅನ್ನೋದು ಇದಲ್ವಾ, ಇದು ಬ್ರಾಟ್ ಆಗ್ಲಿ ಅಥವಾ ರೆಮಿಟೆಡ್ ಅಂತ ಆಗ್ಲಿ ಏನಾದ್ರೂ ವರ್ಡ್ ಇದ್ರೆ ದಯವಿಟ್ಟು ಇದು ರಿಸೀವ್ಡ್ಗೆ ಈಕ್ವಲ್ ಅಲ್ಲ. ಓಕೆನಾ? ನೋಡಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಾಕಿಸ್ತಾನ್, ಪಾಕಿಸ್ತಾನ್ನಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಅರ್ನ್ ಮಾಡಿದೀವಿ, ಅಲ್ಲೇ ರಿಸೀವ್ ಮಾಡಿದೀವಿ, ಆಮೇಲಿಂದ ಇಂಡಿಯಾ ತಗೊಂಬಂದ್ರೆ ಅದು ಟ್ಯಾಕ್ಸ್ ಆಗಲ್ಲ. ಸಪೋಸ್ ವರ್ಡ್ ಈ ತರ ಕೊಟ್ಟಿದ್ರೆ, ಇನ್ಕಮ್ ಅರ್ನ್ ಫ್ರಮ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಪಾಕಿಸ್ತಾನ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ರೆ ಖಂಡಿತ ನಾವು ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ವರ್ಡ್ ರಿಸೀವ್ಡ್ ಅಂತ ಅಲ್ಲ, ಬ್ರಾಟ್ ಟು ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲೇ ಅರ್ನ್ ಮಾಡಿ ಅಲ್ಲೇ ರಿಸೀವ್ ಮಾಡಿ ಇಂಡಿಯಾಗೆ ಬರಬೇಕಾದ್ರೆ ಜೋಬಲ್ ಇಟ್ಕೊಂಡು ಬಂದಿದ್ದಾನೆ, ಪರ್ಸಲ್ ಇಟ್ಕೊಂಡು ಬಂದಿದ್ದಾನೆ, ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಸೊ ಹಾಗಾದ್ರೆ ಈ ಕೇಸ್ ಅಲ್ಲಿ 40,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಹಾಕ್ತೀವಿ. ಯಾಕೆ ಅಂದ್ರೆ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಬೇರೆ ದೇಶದಲ್ಲಿ ಪಾಕಿಸ್ತಾನಲ್ಲಿ ಆಗಿರೋದ್ರಿಂದ. ಅರ್ಥ ಆಗ್ತಾ ಇದೆಯಾ? ಸೊ ಎನಿ ಇನ್ಕಮ್ ಅರ್ನ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿಗೂ ನಾನ್ ರೆಸಿಡೆಂಟ್ಗೂ ಟ್ಯಾಕ್ಸ್ ಮಾಡಲ್ಲ. ಈಗ ಪಾಯಿಂಟ್ ನಂಬರ್ ಡಿ ಹೋಗೋಣ. ಇನ್ಕಮ್ ಫ್ರಮ್ ಪ್ರಾಪರ್ಟಿ ಇನ್ ಯುಕೆ ಅಂಡ್ ರಿಸೀವ್ಡ್ ದೇರ್. ನೋಡಿ, ಯಾವುದೋ ಒಂದು ಪ್ರಾಪರ್ಟಿ
ಯುಕೆ ನಲ್ಲಿ ಇದೆ, ಯುನೈಟೆಡ್ ಕಿಂಗ್ಡಮ್ಸ್ ಅಲ್ಲಿ ಇದೆ. ಆ ಪ್ರಾಪರ್ಟಿಯಿಂದ ಬಂದಿರೋ ಇನ್ಕಮ್ ಅರ್ನ್ ಮಾಡಿರೋದು ಯುಕೆ ನಲ್ಲಿ, ರಿಸೀವ್ ಮಾಡಿರೋದು ಕೂಡ ಯುಕೆ ನಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಎಷ್ಟ್ ಅಮೌಂಟ್, 32,000 ರುಪೀಸ್ ಅಷ್ಟು ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇನ್ ಎರಡು ಕೇಸ್ ಅಲ್ಲೂ ಟ್ಯಾಕ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್, ಫಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ರುಪೀಸ್ 40,000 ಅಂತ ಇದೆ. ನೋಡಿ, ಯಾವುದೇ ಕಾರಣಕ್ಕೂ ಹಳೆ ಇನ್ಕಮ್ ಅಂದ್ರೆ ಹಳೆ ವರ್ಷಗಳದು, ನಮ್ಮ ಪ್ರೀವಿಯಸ್ ಇಯರ್ 2020-21 ಅಲ್ಲ, ಬೇರೆ ವರ್ಷಗಳ ಫಾರಿನ್ ಇನ್ಕಮ್ ಅನ್ನ, ಫಾರಿನ್ ಅಲ್ಲಿ ಅರ್ನ್ ಮಾಡುವ ಇನ್ಕಮ್ ಅನ್ನ ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾರೆ, ಅಂತ ಇನ್ಕಮ್ ನ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಮಾಡಬಾರದು. ನೆಕ್ಸ್ಟ್ ಪಾಯಿಂಟ್ ನಂಬರ್ ಎಫ್, ಗಿಫ್ಟ್ ಇನ್ ಫಾರಿನ್ ಕರೆನ್ಸಿ ಫ್ರಮ್ ಎ ರಿಲೇಟಿವ್ ರಿಸೀವ್ಡ್ ಇನ್ ಇಂಡಿಯಾ 80,000 ರುಪೀಸ್ ಅಂತ ಇದೆ. ನೋಡಿ, 80,000 ಅಂತ ಹೇಳಿದ ತಕ್ಷಣ ಏನ್ ಮಾಡಬಾರದು, 50,000 ಬಗ್ಗೆ ಯೋಚನೆ ಮಾಡಬಾರದು. ಓಕೆನಾ, ಇದು ಗಿಫ್ಟ್ ಬರ್ತಾ ಇರೋದು ರಿಲೇಟಿವ್ ಇಂದ. ನೋಡಿ, ಎನಿ ಗಿಫ್ಟ್ ರಿಸೀವ್ ಫ್ರಮ್ ಎ ರಿಲೇಟಿವ್, ಎನಿ ಅಮೌಂಟ್, ಎಷ್ಟೇ ಅಮೌಂಟ್, ಎಷ್ಟೇ ಅಮೌಂಟ್ ಗಿಫ್ಟ್ ತಗೊಂಡ್ಬಂದ್ರು ಕೂಡ, ರಿಸೀವ್ ಮಾಡಿದ್ರು ಕೂಡ, ಗಿಫ್ಟ್ ಫ್ರಮ್ ರಿಲೇಟಿವ್ ಇಸ್ ಎಕ್ಸೆಂಪ್ಟೆಡ್. ಓಕೆನಾ, ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಅಷ್ಟೇ ಪಾಯಿಂಟ್ಗಳು, 3, 7, 10, 16, 1, 2. ಇದು 1,92,000, ಇದು 1,12,000 ರುಪೀಸ್. ಇಷ್ಟು ಬರೆದ್ರೆ ಎಷ್ಟ್ ಮಾರ್ಕ್ಸ್, 14 ಮಾರ್ಕ್ಸ್. ಇಲ್ಲಿ 6 ಪಾಯಿಂಟ್ ಇರೋದ್ರಿಂದ ಈ 6 ಪಾಯಿಂಟ್ ಗೆ ಇನ್ನೊಂದು 4 ಪಾಯಿಂಟ್, 5 ಪಾಯಿಂಟ್ ಹಾಕಿದ್ರೆ 14 ಮಾರ್ಕ್ಸ್ ಬರುತ್ತೆ. ಮ್ಯಾಕ್ಸಿಮಮ್ ಒಂದು 9-10 ಪಾಯಿಂಟ್ ಇರುತ್ತೆ. ಓಕೆನಾ, ಕ್ಲಿಯರ್ ಆಗಿ ಕಾಪಿ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಏನ್ ಮಾಡಿ, ಕಮೆಂಟ್ ಅಲ್ಲಿ ಹಾಕಿ ಅಥವಾ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.